ಟಾಟಾ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ತ್ರೀ ಆರ್ ಸಿ ಬಿ ವರ್ಸಸ್ ಜಿ ಟಿ ಪಂದ್ಯ ಮುಕ್ತಾಯವಾಗಿದೆ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿಲ್ಲ ಆ ಪಂದ್ಯ ಸೂಪರ್ ಆಗಿತ್ತು ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ಚೆನ್ನಾಗಿ ಆಡಬೇಕಾಗಿತ್ತು ಚೆನ್ನಾಗಿ ಬೌಲಿಂಗ್ ಮಾಡಬೇಕಾಗಿತ್ತು ಬ್ಯಾಟಿಂಗ್ ಮಾತ್ರ ವಿರಾಟ್ ಕೊಹ್ಲಿ ಅವರು ಸೂಪರಾಗಿ ಆಡಿದ್ರು ಪಂದ್ಯ ಮುಗಿದ ನಂತರ ನಮ್ಮ ವಿರಾಟ್ ಕೊಹ್ಲಿ ಅವರು ತುಂಬಾ ಎಮೋಷ್ನಲ್ ಆಗಿದ್ರು ಅಂತ ಹೇಳ್ಬೋದು ನಿಮಗೆ ಗೊತ್ತಿದೆ ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಇಡಿಯೋ ಟೈಮಲ್ಲಿ ಒಂದು ಸ್ವಲ್ಪ ಇಂಜುರಿ ಕೂಡ ಆದರೂ ಆಗ ಡಗೌಟಲ್ಲಿ ಕುತ್ಕೊಂಡಿದ್ದಾರೆ ನೀವೇ ನೋಡಿ ಸೆಂಚುರಿ ಒಡೆದ್ರೂ ಕೂಡ ನಮ್ಮ ಆರ್ ಸಿ ಬಿ ತಂಡ ಮ್ಯಾಚ್ನ ಗೆಲ್ಲೋದಕ್ಕೆ ಆಗಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಜೊತೆಗೆ ಈ ಒಂದು ಸೀಸನ್ ಆರ್ ಸಿ ಬಿ ತಂಡಕ್ಕೆ ಇಲ್ಲಿಗೆ ಎಂಡ್ ಆಗಿದೆ ಆರ್ ಸಿ ಬಿ ತಂಡ ಸುಮಾರು ವಿರೋಧಿಗಳ ಮುಂದೆ ಗೆಲ್ಬೋದಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಆರ್ ಸಿ ಬಿ ತಂಡಕ್ಕೆ ಯಾವುದೇ ರೀತಿ ಹೆಲ್ಪ್ ಮಾಡಿಲ್ಲ ಅಂತ ಹೇಳ್ಬೋದು ಪ್ಲೇ ಕ್ವಾಲಿಫೈ ಆಗೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಟಾಸ್ ಇಂಪಾರ್ಟೆಂಟ್ ಆಗಿತ್ತು ಟಾಸ್ ಹೊತ್ತು ಬ್ಯಾಟಿಂಗ್ ಆಡಿದ್ದು ಆರ್ ಸಿ ಬಿ ಆದರೆ ಆರ್ ಸಿ ಬಿ ತಂಡದ ಆಟಗಾರ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡೆದ ನಂತರ ಕೂಡ ನಂತರ ಕೂಡ ಆರ್ ಸಿ ಬಿ ತಂಡ ಗೆದ್ದಿಲ್ಲ ಅಂದರೆ ನಮಗೆ ತುಂಬ ಫೇ ಬೇಜಾರಾಗುತ್ತೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಎಮೋಷನಲ್ ಆಗಿ ಆಗಿದ್ದಾರೆ ಅಂತ ಹೇಳ್ಬೋದು ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಕೂಡ ಬಂದಿದೆ ವಿರಾಟ್ ಕೊಹ್ಲಿ ಅವರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಆರ್ ಸಿ ಬಿ ಜಿ ಟಿ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಬೌಲಿಂಗ್ ಅಲ್ಲಿ ಅಂತ ಹೇಳ್ಬೋದು ಕ್ಲಿಯರ್ ಕಟ್ ಆಗಿ ಚೆನ್ನಾಗಿ ಬೌಲಿಂಗ್ ಮಾಡಬೇಕಾಗಿತ್ತು ಆದ್ರೆ ಮಾಡಿಲ್ಲ ಚೆನ್ನಾಗಿ ಮಾಡಿದ್ಯಾರಪ್ಪ ಅಂದ್ರೆ ಮೊಹಮ್ಮದ್ ಸಿರಾಜ್ ಮತ್ತು ಹರ್ಷಲ್ ಪಟೇಲ್ ಚೆನ್ನಾಗಿ ಮಾಡಿದ್ರು ವೈನ್ ಪಾರ್ನರ್ ಅವರು ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರು ಗುರು ವೈಶಾಖ್ ವಿಜಯ್ ಕುಮಾರ್ ಅವರು ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಸ್ಪಿನ್ನರ್ಸ್ ಗಳು ಕೂಡ ಹೇಳ್ಕೊಳ್ಳೋ ರೀತಿ ಎಫೆಕ್ಟಿವ್ ಇರಲಿಲ್ಲ ಗಿಲ್ ಅವರ ವಿಕೆಟ್ ತಗೊಂಡಿದ್ರೆ ಆರ್ ಸಿ ಬಿ ತಂಡ ಗೆದ್ದಿರೋದು ಗಿಲ್ ನಮ್ಮ ತಂಡಕ್ಕೆ ಮುಳ್ಳಾದರೂ ಅವರು ಸೆಂಚುರಿನೂ ಕೂಡ ಇದು ವಿರಾಟ್ ಕೊಹ್ಲಿ ಸೋತ ನಂತರ ಕಣ್ಣೀರಾಕಿದ್ದು ಹಾಕಿದ್ದು ವಿಡಿಯೋ ಆದ್ರೆ ಫಾಲೋ ಮಾಡ್ತಾ ಬನ್ನಿ ಗಾಯ್ಸ್